ಎರಡೆರಡು ಒಂದು ಜನತೆ ಸ್ವೀಕಾರ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ ಅನ್ನೋ ವಿಶ್ವಾಸ ಇದ್ರೆ ಒಮ್ಮೆ ನೋಡ್ಬೇಕನ್ನೋ ಆತಂಕ ಇತ್ತು. ಇನ್ನೊಂದು ಸಂಘಟನೆ ಕಟ್ಟಬೇಕು, 25 ದಿನದಲ್ಲಿ ಅಷ್ಟು ಗ್ರಾಮಕ್ಕೆ ಹೇಗೆ ಹೋಗ್ಬೇಕು ಎಲ್ಲ ಆತಂಕ ಇತ್ತು. ಒಮ್ಮೆ ನಮ್ಮ ಕಾರ್ಯಕರ್ತರು ಎದ್ರು ಅಂತ ಹೇಳಿದ್ರು ನಮಗೆ ಗೊತ್ತಿದೆ, ಕಾರ್ಯಕರ್ತರು ಅಂತ ಹೇಳಿದ್ರು ನಾವು ಹೇಳ್ತೇವೆ ವೀರಭದ್ರರು ಅಂತ ಹೇಳಿ ಅವ್ರಿಗೆ ಎದ್ರೆ ಮತ್ತೆ ಇನ್ಯಾವ ಪ್ರಶ್ನೆಯೂ ಇದ್ರೆ ಉಳಿದಿಲ್ಲ. ನಮಗೆ ಅವ್ರು ಏನು ಮಾಡ್ತಾರೆ ಅನ್ನೋ ಆತಂಕ ಇತ್ತು. ನಾನು 39 ಪಂಚಾಯತ್ಗಳಿಗೆ ಹೋಗಿ ಬಂದೆ, ಎಲ್ಲರ ಹತ್ರ ಇಷ್ಟು ಕೇಳಿ ಬಂದೆ. ನಾಳೆ ಇಲ್ಲಿ ನಾಮಪತ್ರವನ್ನು ಸಲ್ಲಿಸುವಾಗ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದರೆ ನಾನು ನನ್ನ ಅಸ್ತಿತ್ವ ಅಥವಾ ನಾವೇನು ಬಂದು ಕಂಪೋಲಂಥ ಸೈದ್ಧಾಂತಿಕ ವ್ಯವಸ್ಥೆ ಇದೆ ಅದಕ್ಕೆ ಭವಿಷ್ಯ ಇದೆ. ಅದು ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಇನ್ನೇನೋ ಇದೆ ಅಂತೇಳಿ ಕಾಯಬೇಡಿ. ಇನ್ಯಾವುದೋ ಸಾಮರ್ಥ್ಯದಿಂದ ನಾನು ಗೆಲ್ತೇನೆ, ಯಾರು ಬರ್ತೇ ಇದ್ರು ಹಣ ಖರ್ಚು ಮಾಡ್ತೇನೆ ಅನ್ನೋ ಪ್ರಶ್ನೆ ನನ್ನ ಹತ್ರ ಇಲ್ಲ, ನನ್ನನ್ನು ಕೈ ಬಿಟ್ಟಂತೆ. ಹಾಗೆ ನೀವೇನು ಮಾಡ್ತೀರಿ ಅಂತೇಳಿ ಹೇಳಿ ಅಷ್ಟೂ ಗ್ರಾಮಕ್ಕೆ ಹೋಗಿ ಬಂದೆ. ನಾನು ಎಲ್ಲ ಗ್ರಾಮದಲ್ಲಿ ನಡೆದು ಬಂದಾಗ ಇವತ್ತು ನೋಡುವಾಗ ನಮ್ಮ ಕಾರ್ಯಕರ್ತರು ಬೆಂಗಳೂರಿನ ಜನತೆ ನನ್ನ ಒಪ್ಪಿದ್ದಾರೆ ಅಂತ ಗೊತ್ತಾಗಿದೆ. ನಾನು ಕೇಳಿದೆ ಇಲ್ಲಿ ಸಂಘಟಕರಲ್ಲಿ ಅಥವಾ ಹಿಂದೆ ಓಡಾಡಿದವರು ಎಷ್ಟು ಜನ ಆಗಿದ್ದಾರೆ ಅಂತ, ಹೆಚ್ಚು ಕಡಿಮೆ 30,000 ಜನ ಆಗಿದ್ದಾರೆ ಅಂತ ಹೇಳಿದರು. ನಾನು ಅಂದುಕೊಳ್ಳೋದು ಇದಕ್ಕಿಂತ ದೊಡ್ಡದು ಏನು ಬೇಕು ನನಗೆ. ನಾನು ಏನು ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಇತ್ತು ಅದನ್ನು ಸಾಯುವವರೆಗೂ ಬೈಂದೂರಿಗೋಸ್ಕರ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದುಬಿಟ್ಟಿದೆ. ಅವರಿಷ್ಟು ಪ್ರೀತಿ ಮಾಡಿದರೆ ಇದಕ್ಕಿಂತ ದೊಡ್ಡದು ಏನು ಬೇಕು. ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೇವೆ, ದೇವರ ಆಶೀರ್ವಾದ ಸಿಗಲಿ ಅಂತ. ಅದು ಸಿಕ್ಕಿದ ಮೇಲೆ ಇನ್ನೇನು ಬೇಕು. ನನಗೆ ಸಂಪೂರ್ಣ ಖುಷಿಯಾಗಿದೆ, ಜನ ನನ್ನೊಂದಿಗೆ ಇದ್ದಾರೆ, ಅವರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅನ್ನೋದನ್ನು ಸಂಕಲ್ಪ ಮತ್ತು ಮಾಡಿಕೊಂಡಿದ್ದೇನೆ. ಸಂಘಟನೆಯಲ್ಲಿ ಯಾವಾಗಲೂ ಹೇಳಿದ್ದೇನೆ, ಬದಲಾವಣೆ ಬರುವುದು ಸಾಮಾನ್ಯ ಜನರಿಂದ ಅಂತ. ಅಸಾಮಾನ್ಯ ಜನರು ಯೋಚನೆ ಮಾಡಿದಾಗ ಬದಲಾಗುವುದಿಲ್ಲ, ಸಾಮಾನ್ಯ ಜನರು ಯೋಚನೆ ಮಾಡಿದಾಗ ಬದಲಾಗ್ತದೆ ಅಂತ. ಎಷ್ಟು ಕಾನೂನುಗಳನ್ನು ತಂದರು, ಹಣದ ವ್ಯವಸ್ಥೆ ಬದಲಾಗಬೇಕು, ಚುನಾವಣೆ ಕಟ್ಟುನಿಟ್ಟು ಮಾಡಬೇಕಂತ ಒಂದು ಹಂತಕ್ಕೆ ಬಂತು. ಆದರೆ ಸಾಮಾನ್ಯ ಜನ ಯಾವಾಗ ಎದ್ದು ನಿಂತಿದ್ದಾರೆ, ಅವರು ಹೋದಾಗೆಲ್ಲ ಒಂದು 10 ರೂಪಾಯಿ ಕೈ ಕೊಡ್ತಾರೆ, ಒಂದು 100 ರೂಪಾಯಿ ಕೈ ಕೊಡ್ತಾರೆ. ಹೀಗೆ ಅವ್ರ ಕೈಯಲ್ಲಿದ್ದಂಥ ಚಿಲ್ಲರೆ ಕೈಯಲ್ಲಿ ಕೊಟ್ಟರು. ಅವ್ರು ಹೇಳುವಂಥ ನಾವು ಖರ್ಚು ಮಾಡ್ತೇವೆ, ನಮ್ಮ ಹತ್ರ ಆದದ್ದು ಮಾಡ್ತೇವೆ, ಹಣ ಬೇಕು ಅಂತಿಲ್ಲ, ಒಳ್ಳೆತನ ಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಘೋಷಣೆಯನ್ನು ಅವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ಜನ ಬದಲಾದಾಗ ಪೂರ್ತಿ ವ್ಯವಸ್ಥೆಗಳು ಬದಲಾಗ್ತದೆ ಅನ್ನೋದಕ್ಕೆ ಬೆಂಗಳೂರು ಉದಾಹರಣೆ ಆಗ್ತದೆ ಅನ್ನೋದು ನನಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಆ ಉರಿ ಬಿಸಿಲಿನಲ್ಲಿ ನಾನು ಅಂದ್ಕೊಂಡೆ 25 ದಿವಸ ಇದ್ದಾಗ ಇನ್ನೊಂದು ಅಂದ್ಕೊಂಡೆ, ಈ ಸಭೆಯಲ್ಲಿ ನಮ್ಮ ಕಾರ್ಯಕರ್ತರು ಒಮ್ಮೆ ಹೊರಟ್ರೆ ಅವ್ರು ಇನ್ಯಾವ ಕೆಲಸವನ್ನು ಮಾಡೋದಿಲ್ಲ, ವ್ರತದಂತೆ ಕೆಲಸ ಮಾಡ್ತಾರೆ. 25 ದಿವಸ ಈ ಸಖ್ಯೆಯಲ್ಲಿ ಹೇಗೆ ಓಡಾಡೋದು ಅನ್ನೋ ಆತಂಕವೂ ನನಗಿತ್ತು, ತುಂಬ ಬಿಸಿಲಿದೆ. ಆದರೆ ಯಾವಾಗ 9 ಗಂಟೆಯಿಂದ ಈ ಇಷ್ಟೊತ್ತಿನವರೆಗೂ ಉರಿ ಬಿಸಿಲಿನಲ್ಲಿ ನಿಂತ್ಕೊಂಡ್ರು, ನನಗೂ ಅರ್ಥ ಆಗ್ತದೆ, ನಿಮಗೂ ಅರ್ಥ ಆಗ್ತದೆ ಕಾರ್ಯಕರ್ತರ ಉತ್ಸಾಹ ಹೇಗಿದೆ ಅಂತೇಳಿ ಹೇಳಿ. ಅದರಲ್ಲೂ ಘೋಷಣೆ ಕೂಗಿಕೊಂಡು ಅದರಲ್ಲೂ ನಾವು ಗೆದ್ದೇ ಗೆಲ್ತೇವೆ ಅಂತೇಳಿ ಹೇಳ್ತಾ ನನ್ನ ಹತ್ರ ಬಂದು ಎಲ್ಲರೂ ನಾವು ಗೆಲ್ಲಿಸ್ತೇವೆ, ನೀವು ಚಿಂತೆ ಮಾಡಬೇಡಿ ಅಂತೇಳಿ ಹೇಳ್ತಾ ಹೋಗೋದು ನೋಡಿದರೆ ಎಲ್ಲರೂ ಸಹಿತ ಮನೆ ಮನೆಗೆ ತಲುಪಿ ನಮ್ಮ ಸಿದ್ಧಾಂತವನ್ನು, ನಮ್ಮ ವಿಚಾರವನ್ನು, ನಮ್ಮ ಅಭಿವೃದ್ಧಿಯನ್ನು ಎಲ್ಲವನ್ನು ಮನೆ ಮನೆಗೆ ತಲುಪಿಸಿ ಮತ್ತೆ ಗೆದ್ದೇ ಗೆಲ್ತಾರೆ. ನಾನು ಗೆಲ್ಲೋ ಮೂಲಕ ಕಾರ್ಯಕರ್ತರು ಗೆಲ್ತಾರೆ, ಆ ಮೂಲಕ ಬೈಂದೂರನ್ನು ಗೆಲ್ಲಿಸ್ತಾರೆ ಅಂತೇಳಿ ನನ್ನ ಮತ್ತೆ ಶ್ರೀನಿವಾಸ ಪೂಜಾರಿ ಅವರು ತಕ್ಷಣ ಫೋನ್ ಮಾಡಿ ಎಲ್ಲದು ಏನು ಚಿಂತೆ ಮಾಡಿ ನಾವಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಶ್ರೀನಿವಾಸ ಶೆಟ್ಟರು ಈಗಲೂ ಸಹಿತ ಸಭೆ ಹಿಂದುಗಡೆ ಒಂದು ಆಶೀರ್ವಾದ ಮಾಡಿ ಬಂದರು. ಅದೇ ರೀತಿ ಸುಕುಮಾರ್ ಶೆಟ್ಟರು ಮನೆಗೂ ಬಂದಿದ್ದೇನೆ, ಅವರಿಗೆ ಹೇಳಿದ್ದೇನೆ ನೀವು ಮಾಡಿದ ಅಭಿವೃದ್ಧಿ ಇದೆ, 3,000 ಕೋಟಿ ಅನುದಾನವನ್ನು ನೀವು ಮತ್ತು ಸಂಸದರಾದ ರಾಘವೇಂದ್ರ ತಂದಿದ್ದೀರಿ, ಹಾಗಾಗಿ ಜನ ಗೆಲ್ಲಿಸ್ತಾರೆ ಅನ್ನೋದನ್ನ ಬನ್ನಿ ನೀವು ಬರಲೇಬೇಕಂತ ಒತ್ತಾಯ ಮಾಡಿದಾಗ ಅವ್ರು ಹೇಳಿದರು ನಾವು ತಂದ ಅಭಿವೃದ್ಧಿಯಿಂದ ಪಕ್ಷ ಗೆದ್ದೇ ಗೆಲ್ತದೆ, ನೀನು ಗೆದ್ದೇ ಗೆಲ್ತೀಯ, ನನಗೊಂದು 2 ದಿವಸ ಸಮಯ ಬೇಕು, ಆದರೆ ಬರ್ತೇನೆ ಮತ್ತು ನೀನು ಗೆಲ್ಲಬೇಕು. ಯಾವ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ ಮತ್ತು ಪಕ್ಷವನ್ನು ಸೋಲಿಸುವುದಿಲ್ಲ ಅಂತೇಳಿ ಹೇಳುವಂಥ ವಿಷಯವನ್ನು ಹೇಳಿದ್ದಾರೆ. ಹೌದು, ಖಂಡಿತ ಅವ್ರು ಸೇರ್ಕೋತಾರೆ, ಅವ್ರು ಹೇಳಿದ ಮಾತನ್ನು ತಪ್ಪುವುದಿಲ್ಲ, ಜನರು ಯಾರು ನಿಷ್ಠೂರ ಆದರೂ ಹೇಳಿದ ಮಾತನ್ನು ಒಪ್ಪೋದಿಲ್ಲ, ಹಾಗಾಗಿ ಖಂಡಿತ ಸೇರ್ಕೊಳ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಕಾರ್ಯಕರ್ತರು ಕೈಗೆ ಏನೇನೇನೇನೋ ತಂದು ಕೊಡ್ತಾ ಇದ್ದಾರೆ, ಯಾರೋ ಒಂದಷ್ಟು ಹಣಗಳನ್ನು ತಂದು ಕೊಡ್ತಾರೆ, ಇನ್ನೇನು ಪ್ರಸಾದವನ್ನು ತಂದು ಕೊಡ್ತಾರೆ ಅವರವ್ರ ದೇವಸ್ಥಾನ. ಇಲ್ಲಿ ವೇದಿಕೆಯಲ್ಲಿ ಒಂದು 5-6 ದೇವಸ್ಥಾನದ ಪ್ರಸಾದವನ್ನು ಬಂತು. ನಾನು ತುಂಬ ಕಷ್ಟವನ್ನು ನೋಡಿದಾಗೆಲ್ಲ ನಾನು ನಂಬಿಕೊಂಡದ್ದು ದೇವಸ್ಥಾನಗಳನ್ನು, ಅಲ್ಲಿಯ ಪ್ರಸಾದ ಅನ್ನುವಂಥದ್ದು ನಮ್ಗೆ ದಿಕ್ಕು ತೋರಿಸ್ತಾ ಹೋಗ್ತದೆ. ಯಾರೋ ಒಬ್ಬರು ತಾಯಿ ಬಂದದ್ದು ಕೊಟ್ಟೋದ್ರು ಏನು ಹೇಳಲಿಲ್ಲ ಒಳ್ಳೇದಾಗಲಿ ಅಂದರು. ಆದರೆ ನನಗೆ ಇದು ಮೂಕಾಂಬಿಕೆಗೆ ಇಷ್ಟ, ನಮ್ಗೆ ಗೊತ್ತಿರುವಂಥದ್ದು. ನಮ್ಮ ಮನೆಯಲ್ಲಿ ಯಾವಾಗಲೂ ವಾರಕ್ಕೊಮ್ಮೆ ಈಗಲೂ ಸಹಿತ ನನ್ನ ಅಪ್ಪಯ್ಯ ತಗೊಂಡು ಬಂದು ದುರ್ಗಾ ಪರಮೇಶ್ವರಿಗೆ ಅರ್ಪಿಸ್ತಾರೆ, ದೇವಿಗೆ ಇಷ್ಟವಾದಂಥ ಹೂವು. ಹಾಗೆ ನನಗೆ ಸಿಕ್ತು, ನನಗದು ಧೈರ್ಯ ಬಂತು, ಎದುರುಗಡೆನೂ ಅದೇ ರೀತಿ ಪ್ರಸಾದ ಕಂಡಾಗಾಯಿತು. ಇದು ನನ್ನ ವಿಶ್ವಾಸಕ್ಕೋಸ್ಕರ ಖಂಡಿತ ನಾನು ಹೇಳ್ತೇನೆ, ಅವ್ರು ಯಾರೂ ಸೇರ್ಪಡೆ ಆಗೋದಿಲ್ಲ. ಅವ್ರು ಪ್ರತಿ ಸರ್ತಿ ನಮ್ಮಲ್ಲಿ ವಿಶೇಷ ಅದು ಕಾರ್ಯಕರ್ತರ ಆಕ್ರೋಶ ಅನ್ನುವುದನ್ನು ಇಟ್ಕೊಂಡೆಲ್ಲ ಕಾಯುವುದಿಲ್ಲ, ಅವ್ರು ಹೇಳಿಯೇ ಕಳೆಯುವುದು, ಬೈದೇ ಕಳೆಯುವುದು. ಆದರೆ ಹಗಲು ರಾತ್ರಿ ಹೋರಾಟ ಮಾಡ್ತಾರೆ,
ಅವ್ರ ಆಕ್ರೋಶಕ್ಕೆ ಬೆಲೆ ಇದೆ, ಅವ್ರ ಆಕ್ರೋಶಕ್ಕೆ ವ್ಯಾಲ್ಯೂ ಇದೆ, ಅದನ್ನು ನಾನು ಹೋಗಿ ಮಾತಾಡ್ಕೊಂಡಿದ್ದೇನೆ. ಅವ್ರು ಹೇಳಿದ್ದಾರೆ ಪಕ್ಷ ಸೋಲಬಾರ್ದು, ಅದು ನಮಗೆ ಸೆಟ್ಟಿದೆ, ಹಿರಿಯರೊಂದಷ್ಟು ಜನರ ಹತ್ರ ಮಾತಾಡ್ಕೊಂಡು ನಾವು ಕೆಲಸ ನೋಡ್ಕೋತೇನೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಇಲ್ಲಿ ಸೇರ್ತಾರೆ ಅನ್ನೋದು ರೂಮರ್ ಮಾತ್ರ, ಅವ್ರ ಜೀವನದಲ್ಲಿ ನಂಬಿಕೊಂಡು ಬಂದಂಥ ಸಿದ್ಧಾಂತ, ಅವರೇ ಕಟ್ಟಿ ಬೆಳೆಸಿದಂಥ ಪಕ್ಷ ಇದು. ಅವರನ್ನು ಇದನ್ನು ಬಿಟ್ಟು ಎದುರುಗಡೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ಅವ್ರಿಗೆ ಸಾಧ್ಯ ಇಲ್ಲ ಅದು ಹೋಗಲಿಕ್ಕೆ, ಅದು ಹೋಗೋದು ಇಲ್ಲ ನಂಬುತ್ತಿದೆ. ಹಾಗೆ ಅವ್ರಿಗೆ ಏನು ಬೇಕು ನಾನು ಸಣ್ಣವನಾಗಿ ಅವ್ರ ಹತ್ರ ಹೋಗಿ ಕಾಲಿಡ್ತು ಕೇಳ್ಕೋತೇನೆ. ಯಾವ ಕಾರ್ಯಕರ್ತರು ಅವರು ಹೋಗಿರಲಿಲ್ಲ ಅಂತ ನನಗೆ ವಿಶ್ವಾಸ ಇದೆ.